ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಅರುವತ್ತು ವರ್ಷಗಳು ತುಂಬ್ತಾ ಇರೋ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ ಅವರ ಉತ್ಸಾಹ ಇದೇ ರೀತಿ ಸದಾ ಇರಲಿ ಅಂತಲೂ ನಾನು ಹಾರೈಸ್ತೇನೆ ಶಿವರಾಜ್ ಕುಮಾರ್ ಅವರನ್ನು ಅನೇಕ ವರ್ಷಗಳಿಂದ ನಾನು ಬಲ್ಲೆ ವಿಶೇಷವಾಗಿ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾನು ಒಂದು ರೀತಿ ಆತ್ಮೀಯರಾಗಿದ್ವಿ ಅವರು ನನ್ನನ್ನು ಆತ್ಮೀಯತೆಯಿಂದ ಕಂಡುಕೊಂಡ್ರು ಅಂತ ಹೇಳೋದೇ ಸರಿ ಅಂತ ಅನಿಸುತ್ತೆ ರಾಜ್ಕುಮಾರ್ ಅವರು ನಮ್ಮ ಮನೆಗೆ ಬಂದದ್ದುಂಟು ಅನೇಕ ಸಾರಿ ನನ್ನನ್ನು ಅವರ ಮನೆ ಕರೆಸಿಕೊಂಡು ಮಾತಾಡಿದ್ದುಂಟು ಅಸಂಖ್ಯಾತವಾದಂಥ ಗಂಟೆಗಳಲ್ಲೇ ನಾವಿಬ್ಬರು ಮಾತಾಡಿದ್ದೇವೆ ಮತ್ತು ಅವರ ಅನುಭವಗಳನ್ನು ನನಗೆ ಹಂಚಿಕೊಂಡಿದ್ದಾರೆ ಶಿವರಾಜ್ ಕುಮಾರ್ ಇರ್ಬೋದು ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು ಪುನೀತ್ ರಾಜ್ಕುಮಾರ್ ಇರಬಹುದು ಇವರ ವಿಚಾರವನ್ನು ಕುರಿತು ಮಾತಾಡ್ತಾ ಹೋದಾಗ ಅವರ ನಡೆನುಡಿಯನ್ನು ಕುರಿತಂತೆ ನಾವು ಮಾತಾಡ್ತಾ ಹೋದಾಗ ಅದರ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಭಾವ ಮತ್ತು ಪರಿಣಾಮ ಇರುತ್ತೆ ಅನ್ನೋದನ್ನು ನಾವು ಮರೀಬಾರ್ದು ಯಾಕೆ ಅಂತಂದರೆ ಡಾಕ್ಟರ್ ರಾಜ್ ಪರಂಪರೆ ಏನಿದೆ ಆ ಸಾರ್ವಜನಿಕ ನಡವಳಿಕೆಯ ಒಟ್ಟಾರೆ ಒಂದು ಪರಂಪರೆಯನ್ನು ಮುಂದುವರಿಸಿದ್ದು ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ನೀವು ಸಿನಿಮಾ ಕ್ಷೇತ್ರದಲ್ಲಿ ನೋಡಿ ಇವರು ಮೂರು ಜನ ಯಾವುದೇ ವಿವಾದಕ್ಕೆ ವಿಶೇಷವಾಗಿ ಸಾರ್ವಜನಿಕ ವಿವಾದಕ್ಕೆ ವೈಯಕ್ತಿಕ ವಿವಾದಕ್ಕೆ ಈಡಾಗದೇನೇ ತಮ್ಮ ವ್ಯಕ್ತಿತ್ವವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಈ ನಡವಳಿಕೆಯನ್ನು ಕಲಿಸಿದ ಚೇತನ ಇದೆಯಲ್ಲ ಅದು ರಾಜ್ಕುಮಾರ್ ಅಂತಲೇ ನಾನು ಕರೆಯೋದಕ್ಕೆ ಇಷ್ಟಪಡ್ತೇನೆ ಮತ್ತು ಶಿವರಾಜ್ ಕುಮಾರ್ ಅವರ ವಿಷಯಕ್ಕೆ ಬರೋದಾದರೆ ಅವರಲ್ಲಿ ಸರಳತೆ ಅನ್ನೋದು ಬಹಳ ಎದ್ದು ಕಾಣುತ್ತೆ ಹಾಗೆ ನೇರವಾದ ವ್ಯಕ್ತಿ ಯಾವತ್ತೂ ಅವರು ಶಿವರಾಜ್ ಕುಮಾರ್ ಅವರು ಏನನ್ನೋ ಮುಚ್ಚಿಟ್ಕೊಂಡು ಮಾತಾಡಿದವರಲ್ಲ ಅವರು ಆ ಮನಸ್ಸಿನಿಂದ ಮಾತು ಬರುತ್ತಲ್ಲ ಅದನ್ನು ಹಾಗೆ ಮಾತಾಡ್ತಾ ಬಂದಿದ್ದಾರೆ ಅಂದರೆ ಈ ಸರಳತೆ ಈ ಸಜ್ಜನಿಕೆ ಈ ಸಾರ್ವಜನಿಕ ನಡವಳಿಕೆಯ ಒಂದು ಸರಿಯಾದಂತಹ ಸೌಜನ್ಯದ ಸಭ್ಯತೆಯ ವ್ಯಕ್ತಿತ್ವ ಇದೆಯಲ್ಲ ಅದು ರಾಜ್ ಕುಟುಂಬದ ವಿಶೇಷ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಅದು ಶಿವರಾಜ್ ಕುಮಾರ್ ಅವರಲ್ಲೂ ಇದೆ ಶಿವರಾಜ್ ಕುಮಾರ್ ವಿಶೇಷ ವಿಭಿನ್ನವಾದ ಪಾತ್ರಗಳನ್ನು ಮಾಡ್ತಾ ಬಂದರು ಅವರು ಅವರು ಆಯ್ಕೆ ಮಾಡಿಕೊಂಡಿರುವಂಥ ಸಿನಿಮಾದ ವಸ್ತುಗಳನ್ನು ನೋಡಿ ಸಾಮಾನ್ಯವಾಗಿ ಶಿವರಾಜ್ ಕುಮಾರ್ ಅಂದ ಕೂಡಲೇ ಮಚ್ಚನ್ನು ಜ್ಞಾಪಿಸ್ಕೊಳ್ಳೋದುಂಟು ಅನೇಕರು ಆದರೆ ಶಿವರಾಜ್ ಕುಮಾರ್ ಅವರು ಮಚ್ಚು ಲಾಂಗಿನ ಸಿನಿಮಾಗಳಿಗೆ ಮಾತ್ರ ಮೀಸಲಾದವರಲ್ಲ ಯಾಕೆಂದರೆ ಒಬ್ಬ ನಾಯಕ ನಟ ಸಿನಿಮಾದಲ್ಲಿ ಮಚ್ಚಿಟ್ಕೊಂಡಾಗ ಪೋಸ್ಟ್ಗಳಲ್ಲಿ ಅದನ್ನೇ ಬಿಂಬಿಸ್ತಾರೆ ಹೆಚ್ಚು ಅದಕ್ಕೆ ಪ್ರಚಾರವನ್ನು ಹೆಚ್ಚು ಕೊಡ್ತಾ ಹೋಗ್ತಾರೆ ಆದರೆ ಅದೇ ಸಿನಿಮಾದ ಒಳಗಡೆ ಏನಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಹೊರಗಡೆ ಪ್ರಚಾರವಾದಂಥ ವಿಷಯ ಇದೆಯಲ್ಲ ಅದೇ ಹೆಚ್ಚು ವಿಜೃಂಭಿಸ್ತಾ ಹೋಗೋದುಂಟು ಆದರೆ ಶಿವರಾಜ್ ಕುಮಾರ್ ಬರೀ ಅಂಥ ಸಿನಿಮಾನೇ ಮಾಡಿದ್ದಲ್ಲ ಅಂಥವು ಕೆಲವು ಸಿನಿಮಾಗಳು ಮಾತ್ರ ಶಿವರಾಜ್ ಕುಮಾರ್ ಸಿನಿಮಾಗಳು ನೋಡಿ ಈಗ ಅಣ್ಣ ತಂಗಿಯ ಸಂಬಂಧವನ್ನು ಕುರಿತು ಶಿವರಾಜ್ ಕುಮಾರ್ ಅವರ ಚಿತ್ರಗಳು ಎಷ್ಟೊಂದು ಬಂದಿವೆ ಅವು ಕೌಟುಂಬಿಕವಾದಂಥ ಬಾಂಧವ್ಯವನ್ನು ಕುರಿತಿರುವಂಥ ಅನೇಕ ಸಿನಿಮಾಗಳು ಅವರಲ್ಲಿ ಬಂದಿವೆ ಪ್ರೇಮ ಕಥೆಗಳು ಬಂದಿವೆ ಕಾದಂಬರಿ ಆಧಾರಿತ ಚಿತ್ರಗಳು ಬಂದಿವೆ ಹೀಗೆ ವಿಭಿನ್ನವಾದಂಥವು ಇದರ ಜೊತೆಗೆ ಚಾರಿತ್ರಿಕ ಸಿನಿಮಾಗಳಿಗೂ ಅವರು ಪ್ರಯತ್ನವನ್ನು ಮಾಡಿದ್ದುಂಟು ಕುಮಾರರಾಮ ಅನ್ನುವಂಥ ಸಿನಿಮಾ ಬಂತು ಎಲ್ಲರಿಗೂ ಗೊತ್ತು ಅದು ಅಂದರೆ ಒಬ್ಬ ನಟ ಇರ್ತಾನಲ್ಲ ಅಥವಾ ಒಬ್ಬ ಕಲಾವಿದ ಇರ್ತಾನಲ್ಲ ಒಂದೇ ರೀತಿಯ ಪಾತ್ರವನ್ನು ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಅದರಲ್ಲೂ ಒಂದು ಯಶಸ್ವಿ ಕಲಾವಿದರು ಇರ್ತಾರಲ್ಲ ಅವ್ರಿಗೆ ಅನೇಕ ರೀತಿಯ ಬೇಡಿಕೆಗಳಿರುತ್ತವೆ ಅದು ನಿರ್ಮಾಪಕರ ಬೇಡಿಕೆ ಇರ್ಬೋದು ನಿರ್ದೇಶಕರ ಬೇಡಿಕೆ ಇರ್ಬೋದು ಅವುಗಳನ್ನು ಈಡೇರಿಸೋದಕ್ಕಾಗಿ ವಿಭಿನ್ನವಾದಂಥ ವಸ್ತುಗಳನ್ನು ಅವರು ಆಯ್ಕೆ ಮಾಡಿಕೊಳ್ತಾರೆ ಮತ್ತು ಅದರಲ್ಲಿ ಅಭಿನಯಿಸ್ತಾ ಹೋಗ್ತಾರೆ ಶಿವರಾಜ್ ಕುಮಾರ್ ಅವರು ಇದಕ್ಕೆ ಹೊರತಾದಂಥವರೇನು ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಗೆ ಶಿವರಾಜ್ ಕುಮಾರ್ ಆರಂಭದ ದಿನಗಳಿಗೂ ಮತ್ತು ಇವತ್ತಿಗೂ ಹೋಲಿಸಿದಾಗ ಅವ್ರ ಗ್ರಾಫ್ ಇದೆಯಲ್ಲ ಆ ಪ್ರಬುದ್ಧತೆ ಅನ್ನೋದಿದೆಯಲ್ಲ ಹೇಗೆ ಬೆಳೆದು ಬಂದಿದೆ ಅಂತ ಗೊತ್ತಾಗುತ್ತೆ ಒಬ್ಬ ತುಂಟ ಹುಡುಗನ ಪ್ರೇಮಿಯಾಗಿ ಪ್ರವೇಶ ಮಾಡಿದಂಥವರು ಸಿನಿಮಾ ರಂಗದಲ್ಲಿ ಆನಂತರದಲ್ಲಿ ಅವರು ಪಾತ್ರ ಮಾಡ್ತಾ ಮಾಡ್ತಾ ಬೆಳೀತಾ ಬಂದ ರೀತಿಯೇ ಬಹಳ ದೊಡ್ಡದು ಅಂತ ಸಾಮಾನ್ಯವಾಗಿ ನಾನು ಅವರನ್ನು ಗಮನಿಸಿದಾಗ ಅವರ ಸಂಭಾಷಣೆ ಹೇಳೋ ರೀತಿ ಇದೆಯಲ್ಲ ಸ್ವಲ್ಪ ಆತರದಲ್ಲಿ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿದ್ದುಂಟು ನಮಗೆ ಅನೇಕರು ಆ ಮಾತನ್ನು ಹೇಳ್ತಿದ್ದರು ಆದರೆ ಅದನ್ನು ಎಷ್ಟು ಮಟ್ಟಿಗೆ ತಿದ್ದುಕೊಂಡ್ರು ಅಂದರೆ ಒಬ್ಬ ಬೆಳೀತಕ್ಕಂಥವನು ಯಾವಾಗಲೂ ಹೀಗೆ ಇರೋದು ರಾಜ್ಕುಮಾರ್ ಅವರು ಇದೇ ಮಾತನ್ನು ಹೇಳ್ತಿದ್ದರು ನಾವಿನ್ನೂ ಕಲಿಯೋದಿದೆ ಸರ್ ಕಲಿಯೋದಿದೆ ಅಂತ ಅವರು ಕಡೆಯವರೆಗೂ ಹೇಳ್ತಾ ಇದ್ದದ್ದುಂಟು ಹಾಗೆ ಕಲಿತಾ ಬೆಳೀತಾ ಬಂದಂತಹ ಒಬ್ಬ ಕಲಾವಿದ ಶಿವರಾಜ್ ಕುಮಾರ್ ಅವರು ಅವರ ಸರಳತೆ ಹೇಗಿತ್ತು ಅನ್ನೋದಕ್ಕೆ ನನ್ನದೇ ಒಂದು ಸಿನಿಮಾದ ಉದಾಹರಣೆನ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ ಅಭಿನಯದ ವಿಷಯ ಒಂದು ಕಡೆ ಸಿನಿಮಾದ ಯಶಸ್ಸಿನ ವಿಷಯಗಳು ಇನ್ನೊಂದು ಕಡೆ ಏಕೆಂದರೆ ಕೆಲವು ಸಿನಿಮಾ ಯಶಸ್ವಿ ಆಗುತ್ತವೆ ಕೆಲವು ಸಿನಿಮಾ ಯಶಸ್ವಿ ಆಗೋದಿಲ್ಲ ಈಗ ನಾನು ಅವರ ಜನ್ಮದ ಜೋಡಿ ಸಿನಿಮಾಕ್ಕೆ ಸಂಭಾಷಣೆ ಮತ್ತು ಕೆಲವು ಹಾಡುಗಳನ್ನು ಬರೆದಿರೋದು ಉಂಟು ಅವರು ಜೋಡಿ ಹಕ್ಕಿಗೆ ಸಂಭಾಷಣೆ ಬರೆದಿದ್ದೇನೆ ಕುರ್ಬನ್ ರಾಣಿಗೆ ಬರೆದಿದ್ದೇನೆ ನಮ್ಮೂರು ಹುಡುಗಕ್ಕೆ ಬರೆದಿದ್ದೇನೆ ಹೀಗೆ ಅವರ ಕೆಲವು ಸಿನಿಮಾಗಳಿಗೆ ನಾನು ಕೆಲಸ ಮಾಡಿದ್ದೇನೆ ನಾನು ಜೊತೆಗೆ ನನ್ನದೇ ಅಗಲುವೇಷ ಸಿನಿಮಾ ನಾನು ನಿರ್ದೇಶನ ಮಾಡಿದಂಥ ಸಿನಿಮಾ ಇದೆಯಲ್ಲ ಆ ಸಿನಿಮಾದಲ್ಲಿ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಹೇಗಿರ್ತಿದ್ರು ಅಂದರೆ ಶಿವರಾಜ್ ಕುಮಾರ್ ಅವರು ಮಧ್ಯಾಹ್ನ ಬಿಡುವಿನಲ್ಲಿ ನಾವು ಎಲ್ಲಿದ್ದಾರೆ ಶಿವರಾಜ್ ಕುಮಾರ್ ಅಂತ ಹುಡುಕಿದರೆ ದೇವರಾಯನದುರ್ಗದ ಹೊಲದ ಬದುವಿನ ಮೇಲೊಂದು ಹಾಸ್ಕೊಂಡು ಮಲಿಕೊಂಡಿರ್ತಿದ್ರು ಅವರು ನೀವು ಊಹೆ ಮಾಡೋಕ್ಕೆ ಸಾಧ್ಯವಾ ಆ ಕಾಲದಲ್ಲಿ ನಿಜವಾದ ಅರ್ಥದಲ್ಲಿ ನಂಬರ್ ಒನ್ ನಟ ಅವರು ನಾನು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರ ವಿಷಯ ಹೇಳ್ತಿದ್ದೇನೆ ಆಗ ಆ ಕಾಲದಲ್ಲಿ ಹೊಸ ಪೀಳಿಗೆ ಇನ್ನೊಂದಷ್ಟು ಜನ ಇನ್ನೂ ಬಂದಿರಲಿಲ್ಲ ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ರೂ ಅಷ್ಟೊಂದು ಹೆಸರನ್ನು ಮಾಡಿರಲಿಲ್ಲ ಅಂಥ ಸಂದರ್ಭದಲ್ಲೂ ಸಹ ಶಿವರಾಜ್ ಕುಮಾರ್ ಅವರು ನಮ್ಮ ಒಟ್ಟು ತಂಡವನ್ನು ನೋಡಿದರು ಈ ತಂಡದ ಜೊತೆಯಲ್ಲಿ ಹೇಗಿರಬೇಕು ಯಾವುದೇ ಬೇಡಿಕೆಗಳಿರ್ತಿರಲಿಲ್ಲ ಅವರು ಮಧ್ಯಾಹ್ನದ ಹೊತ್ತು ಊಟ ಸಹ ಮಾಡ್ತಿರಲಿಲ್ಲ ಅವರೇನಿದ್ರು ಒಂದು ಲೋಟ ಟೀ ಕೇಳ್ತಾ ಇದ್ದರು ಅಷ್ಟೇನೇ ಹೋಗಿ ಒಬ್ಬ ಅಂಥ ಪ್ರಸಿದ್ಧವಾದಂಥ ನಟ ನಾವು ದೇವರಾಯನದುರ್ಗದಲ್ಲಿ ಶೂಟಿಂಗ್ ಇದ್ದ ಸಂದರ್ಭದಲ್ಲಿ ಹೊಲದ ಬದುವಿನ ಮೇಲೆ ಮರದ ಕೆಳಗಡೆ ಟವಲ್ ಹಾಸಿಬಿಟ್ಟು ಅದರ ಮೇಲೆ ಒಂದು ಸ್ವಲ್ಪ ನಾನು ವಿಶ್ರಾಂತಿ ತಗೋತೇನೆ ಅಂತ ಮಲಗೋದಿದೆಯಲ್ಲ ಇದು ಬಹಳ ವಿಶೇಷವಾದದ್ದು ಅಂತಲೇ ನಾನು ಅಂದ್ಕೊಂಡಿದ್ದೇನೆ ಜೊತೆಗೆ ಅವರು ಅವರ ಒಂದು ಪ್ರಬುದ್ಧವಾದ ಒಂದು ಮಾತು ಇವತ್ತು ನನ್ನ ನೆನಪಿಗೆ ಬರುತ್ತೆ ಒಂದು ದೃಶ್ಯವನ್ನು ನಾನು ಚಿತ್ರೀಕರಣ ಮಾಡ್ತಾಯಿದ್ದೆ ಅವ್ರಿಗೆ ಈ ಸಂಭಾಷಣೆಯನ್ನು ಹೇಳಿದ್ದಾಯಿತು ಹೇಳಿದ ನಂತರದಲ್ಲಿ ಏನು ಮಾಡಿದೆ ಒಂದು ಮಾನಿಟ್ರ್ ಮಾಡೋಣ ಅಂತಂದರೆ ಅಂದರೆ ಒಂದು ರಿಹರ್ಸಲ್ ಮಾಡೋಣ ಶಿವಣ್ಣ ಅಂತ ಅಂದೆ ಇಲ್ಲ ಸರ್ ಮಾಡಿಬಿಡ್ತೀನಿ ಅಂದರು ಆದರೆ ಆಗಲಿಲ್ಲ ಓಕೆ ಆಗಲಿಲ್ಲ ಎರಡನೇ ಟೇಕ್ ಓಕೆ ಆಗಲಿಲ್ಲ ಮೂರನೇ ಟೇಕ್ ಓಕೆ ಆಗಲಿಲ್ಲ ಆಮೇಲೆ ಅದು ಓಕೆ ಆಯಿತು ಇದರ ನಂತರದಲ್ಲಿ ಏನಾಯಿತು ಇನ್ನೊಬ್ಬ ಕಲಾವಿದರ ಜೊತೆಗೆ ಇವರ ಚಿತ್ರೀಕರಣ ನಡೀತಿರೋ ಸಂದರ್ಭದಲ್ಲಿ ಆ ಕಲಾವಿದರು ಸಹ ಏನಿಲ್ಲ ಸರ್ ನೇರವಾಗಿ ಮಾಡಿಬಿಡೋಣ ಸರ್ ಯಾವುದು ಗಿನಿಟ್ರು ಬೇಡ ಸರ್ ರಿಹರ್ಸಲ್ ಮಾಡೋದು ಬೇಡ ಸರ್ ಅಂತ ಹೇಳಿದರು ಅವರು ಅನೇಕ ಟೇಕಗಳನ್ನು ತೊಗೊಂಡರು ಅದಕ್ಕೆ ಅವ್ರೇನು ಮಾಡಿದ್ರು ಇಲ್ಲ ನಿಮ್ಮ ಡೈಲಾಗ್ ಭಾಳ ಕಷ್ಟ ಸರ್ ಹಾಗಾಗಿ ನನಗೆ ಮಾತು ತಪ್ತಾ ಇತ್ತು ಅಂತಂದರು ಆ ಕಲಾವಿದರು ಆಗ ಶಿವಣ್ಣ ಒಂದು ಮಾತು ಹೇಳಿದರು ಇವತ್ತು ನನಗೆ ನೆನಪಿದೆ ಮಾತು ಇದ್ದಿದ್ದಲ್ಲ ಇದು ನಮ್ಮಲ್ಲಿರೋ ಅಹಂಕಾರ ಅಂತ ಹೇಳ್ರಿ ರೀ ನಮ್ಗೆ ಅಹಂಕಾರ ಇದೆ ಇದು ಅಂದರೆ ನಾವು ಬಿಡುವಲ್ವಿ ನಮ್ಗೆ ಅನುಭವ ಇದೆ ಅನ್ನೋ ಅಹಂಕಾರ ಆ ಅಹಂಕಾರ ಹೋದಾಗ ಗೊತ್ತಾಗತ್ತೆ ನಮ್ಮ ಕಷ್ಟ ಏನು ನಾವು ಹೇಗಿರಬೇಕು ಅಂತ ಒಂದು ಮಾತನ್ನು ಹೇಳಿದರು ಅಂದರೆ ತಾವೂ ಸಹ ಈಗೇನೇನೆ ನನಗೆ ಮಾನಿಟ್ರು ಬೇಡ ಅಂತ ಹೇಳಿ ಮಾಡಿದಾಗ ರೀಟೇಕ್ ಆಗಿದ್ದನ್ನು ಅವರು ಜ್ಞಾಪಿಸ್ಕೊಂಡ್ರು ಒಟ್ಟಾರೆ ಎಲ್ರಿಗೂ ಅನ್ವಯಿಸೋ ಥರ ಹೇಳಿದರು ಒಬ್ಬ ಕಲಾವಿದನಿಗೆ ಯಾವತ್ತೂ ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಇರ್ಬೋದು ಆದರೆ ಅತಿಯಾಗಬಾರದು ಅದು ಮತ್ತು ಅಹಂಕಾರ ಇರಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದರು ಇನ್ನೊಂದು ಸಂದರ್ಭದ ಒಳಗಡೆ ಶಿವರಾಜ್ ಕುಮಾರ್ ಅವರು ಒಬ್ಬ ನಟರು ಬರಬೇಕಾಗಿತ್ತು ಪೋಷಕ ನಟರು ದುರ್ಗದಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ವಿ ಇವರಿಗೆ ಮೇಕಪ್ ಹಾಕಿದ್ದೀವಿ ರೆಡಿಯಾಗಿ ಕೂತಿದ್ದಾರೆ ಮಧ್ಯಾಹ್ನದವರೆಗೂ ಆ ಕಲಾವಿದರು ಬರೋಕ್ಕೆ ಸಾಧ್ಯ ಆಗಲಿಲ್ಲ ಪ್ರೊಡ್ಯೂಸರ್ ಕರ್ಕೊಂಬರಕ್ಕೆ ಹೋದವ್ರು ಬೆಂಗಳೂರಿಗೆ ಬರಲೇ ಇಲ್ಲ ಮಧ್ಯಾಹ್ನದವರೆಗೆ ಮಧ್ಯಾಹ್ನದವರೆಗೂ ಒಂದು ಸ್ವಲ್ಪವೂ ಬೇಜಾರು ಮಾಡಿಕೊಳ್ಳದೆ ಆ ಮೇಕಪ್ಪಲ್ಲಿ ನಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಕೂತಿದ್ದರೆ ಹೊರತು ಬೇಜಾರು ಮಾಡಿಕೊಳ್ಳಲಿಲ್ಲ ಒಂದು ಸ್ವಲ್ಪನೂ ಅಷ್ಟರ ಮಟ್ಟಿಗೆ ಸಹಕರಿಸಿದ್ರು ಯಾಕೆ ಶಿವಣ್ಣ ಅವ್ರಿಗೆ ಹೆಚ್ಚು ಸಿನಿಮಾಗಳು ಸಿಗುತ್ತವೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಅಂದರೆ ಶಿವಣ್ಣ ಯಾವತ್ತೂ ಅವರು ನಿರ್ಮಾಪಕರಿಗೆ ತೊಂದರೆ ಕೊಟ್ಟವರಲ್ಲ ನಿರ್ದೇಶಕರಿಗೆ ತೊಂದರೆ ಕೊಟ್ಟವರಲ್ಲ ಒಂದು ಸಿನಿಮಾ ನಡೀತಿರುವಾಗ ಆ ಸಿನಿಮಾ ಮುಗಿಯೋದಕ್ಕೆ ಹೇಗೆ ಬೇಕೋ ಏನು ಬೇಕೋ ಅಷ್ಟು ಸಹಕಾರವನ್ನು ಕೊಟ್ಟವರು ಈ ನಡವಳಿಕೆ ಇದೆಯಲ್ಲ ಈ ನಡವಳಿಕೆನೇ ಶಿವಣ್ಣ ಅಂಥವರನ್ನು ಇಷ್ಟು ದೊಡ್ಡದಾಗಿ ಬೆಳೆಸಿದೆ ಅವರು ಇವತ್ತು ಅರುವತ್ತು ವರ್ಷ ತುಂಬಿದೆ ನೂರ ಇಪ್ಪತ್ತೈದು ಸಿನಿಮಾಗಳಿಗೂ ಹೆಚ್ಚು ಸಿನಿಮಾಗಳನ್ನು ಮಾಡ್ತಾಯಿದ್ದಾರೆ ಇಂಥ ಸಂದರ್ಭದ ಒಳಗಡೆ ಇವನ್ನೆಲ್ಲ ನಾವು ಜ್ಞಾಪಿಸ್ಕೊಳ್ಬೇಕು ಅಂದರೆ ಒಬ್ಬ ನಾಯಕ ನಟನಾಗಿರ್ತಕ್ಕಂಥವರು ಹೇಗೆ ತಮ್ಮ ಚಿತ್ರ ನಿರ್ಮಾಣದ ಉದ್ಯಮದ ಒಳಗಡೆ ಅಥವಾ ಕಲಾವಲಯದ ಒಳಗಡೆ ಸಹಕರಿಸಬೇಕು ಅನ್ನೋದು ಒಂದು ಎರಡನೇದು ಅವರನ್ನು ಈ ಚಿತ್ರರಂಗದ ನಾಯಕತ್ವ ವಹಿಸಿ ನೀವೇ ಮುಖ್ಯವಾದವರು ಒಂದಾಗೆಲ್ಲ ಅವರೊಂದು ಮಾತನ್ನು ಹೇಳಿದ್ದಾರೆ ಎಲ್ಲ ಸಂದರ್ಶನಗಳಲ್ಲೂ ನಾನು ಅಲ್ಲ ಎಲ್ಲರೂ ಸೇರಿ ಮಾಡಬೇಕಾಗಿರೋದು ಇದು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಈ ಶಿವಣ್ಣವರ ಈ ಸರಳತೆ ಈ ನಡವಳಿಕೆ ಆಮೇಲೆ ಸಾರ್ವಜನಿಕ ಬದುಕಿನ ಒಳಗಡೆ ಕಾಪಾಡಿಕೊಂಡಿರ್ತಕ್ಕಂತಹ ಒಂದು ಸೌಜನ್ಯ ಇವೆಲ್ಲವೂ ಅವರನ್ನು ದೊಡ್ಡದಾಗಿ ಬೆಳೆಸಿವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರ ವಿಭಿನ್ನವಾದ ಪಾತ್ರಗಳು ಅಂತ ನಾನು ಹೇಳ್ತಾ ಬಂದೆ ಈಗ ನೋಡಿ ಜನ್ಮ ಜೋಡಿ ಪಾತ್ರ ಬೇರೆ ಥರ ಇದೆ ಹಾಗೇನೇ ಅಣ್ಣ ತಂಗಿಯ ಸಂಬಂಧವನ್ನು ಕುರಿತಿರುವಂಥ ಒಂದು ಯಾವ ಸಿನಿಮಾಗಳಿವೆಯಲ್ಲ ಅವೆಲ್ಲವೂ ಶಿವಣ್ಣನ ಅವರನ್ನು ಬೇರೆ ರೀತಿಯೇ ನೋಡೋಕೆ ಮಾಡುತ್ತವೆ ಅದೇ ರೀತಿ ನನ್ನ ಹಗಲು ವೇಷ ಇದೆಯಲ್ಲ ಬುಡಕಟ್ಟಿಗೆ ಸಂಬಂಧಪಟ್ಟಂಥದ್ದು ಅದು ಬೇರೆ ರೀತಿ ಜೋಡಿ ಹಕ್ಕಿ ಬೇರೆ ರೀತಿಯಿದು ಕುರುಬನ್ ರಾಣಿ ಇದೆಯಲ್ಲ ಅದು ಕುರಿ ಕಾಯ್ತಾ ಇರತಕ್ಕಂತಹ ಒಬ್ಬ ವ್ಯಕ್ತಿದು ಅಂದರೆ ಈ ಸಮಾಜದ ವಿವಿಧ ಜನವರ್ಗಗಳ ಪ್ರತಿನಿಧಿಯ ರೀತಿಯಲ್ಲಿ ಅವರ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಅನ್ನೋದು ಇದು ಬಹಳ ಮುಖ್ಯನೇನೇನೆ ಇವರು ಅವರು ಪ್ರೊಫೆಸರು ಆಗಿರ್ತಾರೆ ಒಬ್ಬ ಸಾಮಾನ್ಯ ಕೂಲಿಕಾರನ ಪಾತ್ರದಲ್ಲೂ ಇರ್ತಾರೆ ಒಬ್ಬ ಗಾಯಕನಾಗಿ ಕಾಣಿಸ್ಕೊಳ್ತಾರೆ ಒಬ್ಬ ರೌಡಿಯಾಗಿ ಕಾಣಿಸ್ಕೊಡ್ತಾರೆ ಅಫ್ಕೋರ್ಸ್ ನಮಗೆ ಎಷ್ಟೋ ಸಾರಿ ಅದು ಇಷ್ಟ ಆಗದೆ ಇರ್ಬೋದು ಆದರೆ ಹಂಗೆ ಕಾಣಿಸ್ಕೋತಾರೆ ಅವರು ಸಿನಿಮಾಗಳಲ್ಲಿ ಅಂಥದ್ದೊಂದು ಪಾತ್ರ ಮಾಡ್ತಾರೆ ಎಲ್ಲ ವರ್ಗಗಳನ್ನು ಪ್ರತಿನಿಧಿಸುವ ಪಾತ್ರಗಳನ್ನು ಮಾಡುವುದರ ಮುಖಾಂತರವಾಗಿಯೇ ಒಂದು ಸಾಮಾಜಿಕ ಪ್ರತಿನಿಧೀಕರಣ ಅಂತ ಏನು ಕರಿತೇವೆ ಅದು ಅವ್ರ ಪಾತ್ರಗಳಲ್ಲಿ ಕಾಣಿಸ್ತಾ ಹೋಗುತ್ತೆ ಆಮೇಲೆ ಅವ್ರನ್ನ ಎಷ್ಟೋ ಸಾರಿ ನಾನು ಕೇಳಿರೋದುಂಟು ನೀವು ಈ ಅನೇಕ ಸಿನಿಮಾಗಳನ್ನು ಒಪ್ಕೊಳ್ತಿರಲ್ಲ ಶಿವರಾಜ್ ಕುಮಾರ್ ಅವರೇ ಆಮೇಲೆ ಎಲ್ಲ ಸಿನಿಮಾನು ಚೆನ್ನಾಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ತಿರಲ್ಲ ಇದು ನಿಜವಾಗೂ ಸರಿನಾ ಅಂತ ಕೇಳಿರೋದುಂಟು ಅವರೊಂದು ಮಾತು ಹೇಳಿದರು ಅಲ್ಲ ಸರ್ ನಮ್ಮನ್ನು ನಂಬಿ ಅವರು ಹಣ ಹಾಕಿರ್ತಾರೆ ಸಿನಿಮಾ ಮಾಡಿರ್ತಾರೆ ನಮಗೆ ಆ ಸಿನಿಮಾನ ಪ್ರಮೋಟ್ ಮಾಡಬೇಕಾಗಿರುತ್ತೆ ಆ ಸಿನಿಮಾ ಸತ್ವ ಏನಾದರೂ ಇರಲಿ ಆದರೆ ನಿರ್ಮಾಪಕನನ್ನು ಉಳಿಸ್ಬೇಕಾಗಿರುತ್ತೆ ಆ ಕಾರಣಕ್ಕಾಗಿ ನಾವು ನಾವು ಮಾಡಿದಂಥ ಸಿನಿಮಾಗಳ ಬಗೆಗೆ ಒಳ್ಳೆ ಮಾತುಗಳನ್ನೇ ಹೇಳಬೇಕಾಗಿರುತ್ತೆ ಅಂತಲೂ ಹೇಳ್ತಾ ಇದ್ದರು ಖಾಸಗಿಯಾಗಿ ಕೂತಾಗ ಅವರು ವಿಮರ್ಶೆಯನ್ನು ಇದ್ದರು ಈಗ ಅವರು ಇನ್ನೊಂದು ಆಯಾಮಕ್ಕೆ ಬರ್ತಿದ್ದಾರೆ ಶಿವಣ್ಣವರು ಪುನೀತ್ ರಾಜ್ಕುಮಾರ್ ಅವರು ಸ್ವಂತ ಒಂದು ನಿರ್ಮಾಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡೋದಕ್ಕೆ ಏನು ಪ್ರಾರಂಭ ಮಾಡಿದರೋ ಆ ಕೆಲಸವನ್ನು ಇನ್ನೊಂದು ರೀತಿಯಲ್ಲಿ ಶಿವರಾಜ್ ಕುಮಾರ್ ಅವರು ಈಗ ಪ್ರಾರಂಭ ಮಾಡಿದ್ದಾರೆ ಅವರ ಶ್ರೀಮತಿಯವರ ನೇತೃತ್ವದಲ್ಲಿ ಒಂದು ಹೊಸ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ವೇದ ಅನ್ನೋ ಒಂದು ಮೊದಲ ಸಿನಿಮಾ ನಿರ್ಮಾಣವನ್ನು ಮಾಡ್ತಿದ್ದಾರೆ ಈ ಮುಖಾಂತರವಾಗಿ ಅವರು ನಿರ್ಮಾಣ ಕಾರ್ಯಕ್ಕೂ ಅವರು ಕೈ ಹಾಕಿ ಅಲ್ಲಿ ಬಹುಶಃ ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಇದು ಅವರ ಕಾರ್ಯಕ್ಷೇತ್ರದ ಒಂದು ವಿಸ್ತರಣೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನನಗೆ ಯಾವತ್ತೂ ಶಿವಣ್ಣ ಅವ್ರನ್ನ ನೋಡಿದಾಗ ಅಥವಾ ಪುನೀತ್ ನೋಡಿದರೆ ರಾಘಣ್ಣನ ನೋಡಿದರೆ ನೆನಪಿಗೆ ಬರೋದ ರಾಜ್ಕುಮಾರ್ ಅವರೇನೇನೆ ಏಕೆಂದರೆ ರಾಜ್ಕುಮಾರ್ ಕಲಿಸಿದ ಪಾಠ ಇದೆಯಲ್ಲ ಆ ಪಾಠದ ಪ್ರತೀಕಗಳೇ ಇವರು ಮಕ್ಕಳು ಆಗಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಶಿವರಾಜ್ ಕುಮಾರ್ ನಮಗೆ ಮುಖ್ಯ ಆಗೋದು ಒಂದು ನಾಯಕ ನಟರಾಗಿ ನಿರ್ಮಾಪಕರಿಗೆ ಬಹಳ ಸಹಕಾರಿಯಾಗಿ ನಿರ್ದೇಶಕರಿಗೆ ಪ್ರೀತಿಪಾತ್ರವಾದಂತಹ ನಟರಾಗಿ ಇರೋದು ಒಂದು ಕಡೆ ಇನ್ನೊಂದು ಕಡೆ ಇಷ್ಟು ದೊಡ್ಡದಾಗಿ ಬೆಳೆದಿರುವಂಥ ಒಬ್ಬ ಕಲಾವಿದರು ಇರ್ತಾರಲ್ಲ ಅವರ ಸಾರ್ವಜನಿಕ ನಡವಳಿಕೆ ಬಹಳ ಮುಖ್ಯ ಯಾಕೆ ಅಂದರೆ ಅಭಿಮಾನಿಗಳ ಅದನ್ನು ನೋಡ್ತಾ ಇರ್ತಾರೆ ಮತ್ತು ಅನುಸರಿಸ್ತಿರ್ತಾರೆ ಈ ದೃಷ್ಟಿಯಿಂದ ಆ ಸಾರ್ವಜನಿಕ ನಡವಳಿಕೆಯ ಒಂದು ಮೌಲ್ಯವನ್ನು ಕಾಪಾಡ್ಕೊಂಡು ಬಂದಿರೋ ಕಾರಣಕ್ಕಾಗಿ ಶಿವರಾಜ್ ಕುಮಾರ್ ನನಗೆ ಮುಖ್ಯ ಅಂತ ಅನಿಸುತ್ತೆ ನನಗೆ ಶಿವರಾಜ್ ಕುಮಾರ್ ಅವರಿಗೆ ತಮ್ಮ ಸಿನಿಮಾಗಳಲ್ಲಿ ತಾವೇ ಪೂರ್ಣ ಪ್ರಮಾಣದಲ್ಲಿ ಮಿಂಚುತಿರಬೇಕು ಅನ್ನೋಂಥ ಒಂದು ಆಕಾಂಕ್ಷೆ ಇದೆಯಲ್ಲ ಅದು ಇರಲಿಲ್ಲ ಕತೆ ಬಹಳ ಮುಖ್ಯ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಒಂದು ನಿದರ್ಶನವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಸಾಮಾನ್ಯವಾಗಿ ಹೀರೋ ಅಂತ ಅಂದಾಗ ಮೊದಲನೇ ಫ್ರೇಮಿಂದ ಕೊನೆ ಫ್ರೇಮ್ವರೆಗೆ ಅವರೇ ಇರಬೇಕು ಅಂತ ಬಯಸುವಂಥ ಪದ್ಧತಿ ಇದೆ ಅದು ಒಂದು ಮಾರುಕಟ್ಟೆಯ ಒತ್ತಡವೂ ಇಲ್ಲ ಅಂತಲ್ಲ ನಾನು ಜನ್ಮ ಜೋಡಿಗೆ ಕೆಲಸ ಮಾಡಿದೆ ನಾನು ನನ್ನ ಜನ್ಮ ಜೋಡಿ ಗುಜರಾತಿ ಕಾದಂಬರಿಯನ್ನು ಆಧರಿಸಿದ್ದು ಅದು ಕನ್ನಡದಲ್ಲಿ ಅನುವಾದಗೊಂಡಿದೆ ಅದರಲ್ಲಿ ಅನೇಕ ಗುಜರಾತಿ ಆಚರಣೆಗಳು ಬರುತ್ತವೆ ಸಂಪ್ರದಾಯಗಳು ಬರುತ್ತವೆ ಆದರೆ ಕನ್ನಡದಲ್ಲಿ ಸಿನಿಮಾ ಮಾಡಬೇಕಾದ್ರೆ ಗುಜರಾತಿ ಆಚರಣೆಗಳನ್ನು ಗುಜರಾತಿ ಪದ್ಧತಿಗಳನ್ನು ಅಲ್ಲಿರೋ ಸಂಪ್ರದಾಯಗಳನ್ನು ಆಯಾ ಜಾಗದ ಒಳಗಡೆ ಕರ್ನಾಟಕದ ಸಂಪ್ರದಾಯ ಪದ್ಧತಿ ಆಚರಣೆಗಳನ್ನು ತರಬೇಕು ಅನ್ನೋದಿತ್ತು ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ವರದಪ್ಪ ಅವರು ಬರಣ ಅವರು ಚರ್ಚೆ ಮಾಡಿ ಇದಕ್ಕೆ ಬರಗೂರವರೇ ಸರಿ ಅಂತ ಹೇಳಿ ರಾಜ್ಕುಮಾರ್ ಅವರೊಂದಿವ್ಸ ನನಗೆ ಹೇಳಿ ಕಳಿಸಿದರು ಅವರು ಅವರು ಕಾರ್ ಕಳಿಸಿದ್ರು ನಾನು ಹೋದೆ ಹೀಗಾಗಿ ನಾನು ಆ ತಂಡವನ್ನು ಪ್ರವೇಶ ಮಾಡಿದೆ ಆವಾಗ ಇಡೀ ಕತೆ ಇದೆಯಲ್ಲ ಚರ್ಚೆ ಆಗ್ತಾ ಹೋಗ್ತಾ ಇತ್ತು ಚರ್ಚೆ ಆಗ್ತಾ 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 ಕಥೆ ಮುಖ್ಯ ಅಂತ ಅನ್ನಿಸ್ತು ನೋಡಿ ರಾಜ್ಕುಮಾರ್ ಅವರಾಗಲಿ ವರದಪ್ಪನವರಾಗಲಿ ನಮ್ಮ ಶಿವಣ್ಣ ಬರಬೇಕು ಎಲ್ಲ ಕಡೆ ಅಂತ ಅವರೆಂದೂ ಒತ್ತಾಯ ಮಾಡಿದವರಲ್ಲ ಕತೆ ಬೆಳೀತಾ ಹೋಗಬೇಕು ಅಂಥೇಳಿ ಎಲ್ಲ ದೃಶ್ಯಗಳ ಒಂದು ಚರ್ಚೆಯೆಲ್ಲ ಆದ ನಂತರದಲ್ಲಿ ಒಂದು ಏನು ಬಂತು ಕ್ರಮ ಸಂಖ್ಯೆ ಅಂದರೆ ಮೊದಲನೇ ದೃಶ್ಯ ಎರಡನೇ ದೃಶ್ಯ ಮೂರನೇ ದೃಶ್ಯ ಇದೆಲ್ಲ ಆದಮೇಲೆ ನಾಗಾಭರಣ ಅವರು ಒಂದು ಪಟ್ಟಿ ಮಾಡಿದರು ಆಮೇಲೆ ನಾನೇ ಕೂತ್ ಬರದೆ ಸಂಭಾಷಣೆಗಳನ್ನು ಬರದೆ ಎಲ್ಲ ಆಯಿತು ಇನ್ನೇನು ಸಿನಿಮಾ ಇರಬೇಕು ಆ ಸಂದರ್ಭದಲ್ಲಿ ಒಂದು ಸಾರಿ ಶಿವರಾಜ್ ಕುಮಾರ್ ಅವರು ನನಗೆ ಹೇಳಿದರು ಅಲ್ಲ ಸರ್ ನೀವೇನೋ ಬರೆದಿದ್ದೀರಲ್ಲ ಸರ್ ಎಲ್ಲನೂ ನಾನು ಯಾರನ್ನೂ ಕೇಳೋಕ್ಕಾಗಲ್ಲ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು ಬಹಳ ಕಾಲ ಒಂದು ಮೂರು ರೀಲ್ನಷ್ಟು ನಾನು ಬರೋದೇ ಇಲ್ವಂತಲ್ಲ ಸರ್ ಅದು ಸಿನಿಮಾದಲ್ಲಿ ನಿಜವಾ ಅಂತ ಅಂದರು ಶಿವಣ್ಣಾರೆ ಎಲ್ಲ ಚರ್ಚೆ ಮಾಡಿ ಆಗಿದೆ ಅಲ್ಲಿ ಹೀರೋ ಇನ್ನು ಹೆಚ್ಚು ಬರ್ತಾರೆ ನೀವು ಊರು ಬಿಟ್ಟೆಲ್ಲೋ ಹೋಗಿಬಿಟ್ಟಿರ್ತೀರಿ ಕಥೆ ಮುಖ್ಯ ಅನ್ನೋವಂಥ ಕಾರಣಕ್ಕಾಗಿ ಹಾಗಾಗಿದೆ ನಿಜ ನೀವೊಂದು ಸುಮಾರು ಒಂದು ಇಪ್ಪತ್ತು ನಿಮಿಷ ಬರೋದಿಲ್ಲ ಸಿನಿಮಾದಲ್ಲಿ ಅಂತ ಹೌದಾ ಸರ್ ಸರಿ ಸರ್ ಕಥೆಗೆ ಮುಖ್ಯ ಆಗಿದ್ದರೆ ಇಪ್ಪತ್ತು ನಿಮಿಷ ಏನು ಸರ್ ಅರ್ಧ ಗಂಟೆ ಬರದೇ ಇದ್ರು ಪರವಾಗಿಲ್ಲ ಅಂತ ಅಂದರು ಅದನ್ನು ತಲೆಗೆ ಹಚ್ಚಿಕೊಳ್ಳಲಿಲ್ಲ ಅವರು ಇಡೀ ಸಿನಿಮಾ ನೀವು ಗಮನಿಸಿ ಇಡೀ ಸಿನಿಮಾದಲ್ಲಿ ಕೊನೆ ಕೆಲವು ಭಾಗ ಸುಮಾರು ಹೊತ್ತು ಅವರು ಇರೋದೇ ಇಲ್ಲ ಜನ್ಮ ಜೋಡಿನಲ್ಲಿ ಕೊನೆಯಲ್ಲಿ ಅವರು ಪ್ರವೇಶ ಕೊಡ್ತಾರೆ ಕ್ಲೈಮ್ಯಾಕ್ಸಲ್ಲಿ ಪ್ರವೇಶ ಕೊಡ್ತಾರೆ ಆದರೆ ಯಾವತ್ತೂ ಅವರು ನನ್ನ ಪಾತ್ರ ಕಡಿಮೆ ಆಯಿತು ಹೀರೋಯಿನ್ ಪಾತ್ರ ತುಂಬ ಪ್ರಾಮಿನೆಂಟ್ ಆಗಿದೆ ಪ್ರಮುಖವಾಗಿದೆ ಅಂತ ಭಾವಿಸ್ಲಿಲ್ಲ ನನ್ನ ಹತ್ರ ಹಂಗೆ ಕೇಳಿದ್ರು ನನ್ನ ಹತ್ರ ವಿವರಣೆ ತೊಗೊಂಡ್ರು ಆನಂತರದಲ್ಲಿ ಸಮಾಧಾನ ಮಾಡಿಕೊಂಡ್ರು ಕತೆ ಬಹಳ ಮುಖ್ಯ ಸಿನಿಮಾದ ಯಶಸ್ಸು ಬಹಳ ಮುಖ್ಯ ಕತೆ ಹೇಗೆ ಕರ್ಕೊಂಡು ಹೋಗುತ್ತಾ ಹಾಗೆ ನಾವು ಹೋಗಬೇಕು ನಾಯಕ ನಟನೆ ಮಿಂಚಬೇಕು ಅನ್ನೋದೇನಿಲ್ಲ ಅಂತ ಹೇಳಿ ನನ್ನ ಜೊತೆ ಮಾತಾಡಿದರು ಈ ಇದಿದೆಯಲ್ಲ ಇದು ಶಿವರಾಜ್ ಕುಮಾರ್ ಅವರು ಮತ್ತು ರಾಜ್ಕುಮಾರ್ ಅವರ ತಂಡ ಕತೆಗೆ ಕೊಡ್ತಾ ಇದ್ದಂಥ ಮಹತ್ವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇದನ್ನು ನಾನು ಹಂಚಿಕೊಳ್ಳೇಬೇಕು ಎಲ್ಲ ಕಡೆ ಆಗಲಿ ಆಗ್ತಿತ್ತು ನಾನು ಕುರುವನ್ ರಾಣಿ ಸಿನಿಮಾ ಕೆಲಸ ಮಾಡಿದೆ ನಮ್ಮೂರು ಹುಡುಗ ಕೆಲಸ ಮಾಡಿದೆ ಜೋಡಿ ಹಕ್ಕಿಗೆ ನಾನು ಕೆಲಸ ಮಾಡಿದೆ ಈ ಚರ್ಚೆಯ ಒಳಗಡೆ ನಾನು ಗಮನಿಸಿದಂತೆ ಶಿವರಾಜ್ ಕುಮಾರ್ ಎಲ್ಲೂ ಭಾಗವಹಿಸಿದ್ದೇ ಇಲ್ಲ ಏಕೆಂದರೆ ವರದಪ್ಪನವರಿದ್ದರು ಆಗ ಕೆಲವು ಸಾರಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂತ್ಕೊಳ್ತಾ ಇದ್ದರು ಒಟ್ಟಾರೆ ಇದೆಲ್ಲ ಸರಿಯಾಯಿತು ಅವರು ಓಕೆ ಮಾಡಿದ್ದಾರೆ ಅಂತ ಅಂದಮೇಲೆ ಇವರು ಸೀದಾ ಸೆಟ್ಟಿಗೆ ಬರ್ತಾ ಇದ್ದದ್ದುಂಟು ಹೀಗೆ ಒಂದು ದೂರವನ್ನೂ ಕಾಪಾಡ್ಕೊಳ್ತಾ ಆಮೇಲೆ ಅದರಲ್ಲಿ ತೊಡಗಿಸ್ಕೊಳ್ತಾ ಬಂದಂಥ ವ್ಯಕ್ತಿ ತಾನೇ ವಿಜೃಂಭಿಸಬೇಕು ತೆರೆ ಮೇಲೆ ಅಂತ ಅವರೆಂದು ಭಾವಿಸ್ತವ್ರಲ್ಲ ಅನ್ನೋದು ಸಹ ಬಹಳ ಮುಖ್ಯ ಇದು ಕಲಾವಿದನಿಗಿರಬೇಕಾಗಿರ್ತಕ್ಕಂಥ ಒಂದು ಗುಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ಎಲ್ಲ ಮಾತುಗಳ ಮುಖಾಂತರವಾಗಿ ಅವ್ರಿಗೆ ಅರುವತ್ತು ವರ್ಷ ತುಂಬಿರೋ ಈ ಸಂದರ್ಭದ ಒಳಗಡೆ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೇನೆ ಅಷ್ಟೇ ಅಲ್ಲ ಹೊಸ ಹೊಸ ರೀತಿಯ ಪಾತ್ರಗಳನ್ನು ಅವರು ಆಯ್ಕೆ ಮಾಡಿಕೊಳ್ಬೇಕು ಈಗ ಅವರು ತುಂಬ ವ್ಯಾಪಾರಿ ನೆಲೆಯ ಚಿತ್ರಗಳಲ್ಲಿ ಮಾಡಿದ್ದಾರೆ ಅದೇ ರೀತಿ ಒಂದು ರೀತಿ ಹೊಸ ಪ್ರಯೋಗಗಳಲ್ಲೂ ಅವರು ಮಾಡಿದ್ದಾರೆ ಇಲ್ಲ ಅಂತಲ್ಲ ಹೊಸ ರೀತಿಯ ಚಿತ್ರಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ ನಾನು ಹೇಳಿದಾಗ ಅವರು ಹೊಸ ಅಲೆಯ ಚಿತ್ರಗಳನ್ನೇ ಮಾಡಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ ಆದರೆ ವಸ್ತುವಿನ ಆಯ್ಕೆ ಇದೆಯಲ್ಲ ಅದರಲ್ಲಿ ಗಟ್ಟಿಯಾಗಿರೋವಂಥ ಒಂದು ಸಾಮಾಜಿಕ ಮೌಲ್ಯ ಮತ್ತು ಸಂದೇಶ ಇರಬೇಕಾಗಿರುತ್ತೆ ಅಂಥದ್ದೊಂದು ಪಾತ್ರಗಳನ್ನು ಈಗಾಗಲೇ ಅವರು ಮಾಡಿದ್ದಾರೆ ಇನ್ನು ಹೆಚ್ಚೆಚ್ಚು ಅಂತ ಪಾತ್ರಗಳನ್ನು ನಾವೆ ನಮ್ಮಂಥವರೆಲ್ಲ ನಿರೀಕ್ಷೆ ಮಾಡ್ತೀವಿ ಏಕೆಂದರೆ ಶಿವರಾಜ್ ಕುಮಾರ್ ಏನೋ ಸಿನಿಮಾ ಮುಖಾಂತರ ಹೇಳ್ತಾರೆ ಅಂದರೆ ಅದನ್ನು ಬಹಳ ಗಂಭೀರವಾಗಿ ತಗೊಳ್ತಕ್ಕಂಥ ಪ್ರೇಕ್ಷಕ ವರ್ಗ ನಮ್ಮೊಳಗಡೆ ಇದೆ ಹಾಗಾಗಿ ಅವರ ಸ್ವಂತ ನಿರ್ಮಾಣ ಸಂಸ್ಥೆಯ ಮುಖಾಂತರವಾಗಿ ಇರ್ಬೋದು ಅಥವಾ ಬೇರೆ ನಿರ್ಮಾಪಕರಿಗೆ ಮಾಡತಕ್ಕಂತಹ ಚಿತ್ರಗಳಿರ್ಬೋದು ಆ ವಸ್ತುವಿನ ಆಯ್ಕೆಯಲ್ಲಿ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಜನರನ್ನು ತಲುಪುವ ಪ್ರಯೋಗಾತ್ಮಕವಾದ ನಾನು ಜನರನ್ನು ತಲುಪುವ ಪ್ರಯೋಗಾತ್ಮಕವಾದ ಅಂತ ಹೇಳ್ತಿದ್ದೇನೆ ಯಾಕೆ ಅಂತಂದರೆ ಎಷ್ಟೋ ಸಾರಿ ಪ್ರಯೋಗಗಳು ಜನಕ್ಕೆ ತಲುಪೋದಿಲ್ಲ ಆ ರೀತಿ ಇರುತ್ತವೆ ಆದರೆ ಜನಕ್ಕೂ ತಲುಪಬೇಕು ಅಂಥದ್ದೊಂದು ಶೈಲಿಯನ್ನು ರೂಪಿಸ್ಕೊಂಡಿರ್ತಕ್ಕಂಥ ಚಿತ್ರಗಳನ್ನು ಆದರೆ ಹೊಸ ಹೊಸ ವಸ್ತುವಿನ ಪ್ರಯೋಗವನ್ನು ಮಾಡೋದ್ರ ಮುಖಾಂತರವಾಗಿ ಇನ್ನಷ್ಟು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮಹತ್ವವನ್ನು ಶಿವರಾಜ್ ಕುಮಾರ್ ಅವರು ತರಬೇಕು ಅನ್ನೋದು ನನ್ನಂಥವರ ಆಸೆ ಮತ್ತು ಆ ಶಕ್ತಿ ಅವರಿಗಿದೆ ಆಮೇಲೆ ಅಂಥ ಆಸಕ್ತಿಯೂ ಇದೆ ಈಗ ನನ್ನದೇ ಒಂದು ಅನುಭವ ಹೇಳೋದಾದರೆ ಅವರು ನನಗೆ ಎರಡು ಸಾರಿ ಡೇಟ್ ಕೊಟ್ಟಿದ್ದರು ಗೋದಾನ ಸಿನಿಮಾ ಮಾಡಬೇಕು ಅಂತಿದ್ವಿ ಭಾರತದ ಬಹಳ ಪ್ರಸಿದ್ಧ ಲೇಖಕರಲ್ಲಿ ಒಬ್ಬರಾದಂಥ ಪ್ರೇಮ್ಚಂದ್ ಅವರು ಬರೆದಿರೋಂಥ ಗೋದಾನ ಕಾದಂಬರಿ ಕನ್ನಡದಲ್ಲೂ ಅದು ಅನುವಾದಗೊಂಡಿದೆ ಕನ್ನಡದಲ್ಲಿ ಹೇಗೆ ಕಾನೂರು ಹೆಗ್ಗಡ್ತಿ ಗ್ರಾಮಾಯಣ ಮಲೆಗಳಲ್ಲಿ ಮದುಮಗಳು ಈ ಥರದ ಕಾದಂಬರಿಗಳು ಇದೆಯೋ ಆ ಥರದ್ದು ಒಂದು ದೊಡ್ಡ ಕಾದಂಬರಿ ಅದು ಅದರಲ್ಲಿ ಮುದುಕನ ಪಾತ್ರ ಅದು ಅವರು ಮುದುಕನ ಪಾತ್ರ ಮಾಡೋದಕ್ಕೆ ಒಪ್ಕೊಂಡಿದ್ರು ಇದು ಆರೇಳು ವರ್ಷಗಳ ಹಿಂದಿನ ಕತೆ ನಾನು ಹೇಳ್ತಿದ್ದೇನೆ ನಾನು ಮಾಡ್ತೇನೆ ಅಂತ ಹೇಳಿದರು ಅಷ್ಟೆಲ್ಲ ನಿರ್ಮಾಪಕರನ್ನು ನಾನೇ ಹುಡುಕ್ತೀನಿ ಸರ್ ನಿಮ್ಗೆ ಯಾಕೆ ಅಂತ ಹೇಳಿದರು ಆದರೆ ಬೇರೆ ಬೇರೆ ಕಾರಣಗಳಿಂದ ನಾನು ಅದನ್ನು ಮಾಡೋದಕ್ಕಾಗಲಿಲ್ಲ ಮುಂದೆ ಗ್ರಾಮಾಯಣ ರಾವ್ ಬಹದ್ದೂರ್ ಅನ್ನುವಂಥ ಭಾಳ ದೊಡ್ಡ ಲೇಖಕರು ಇವತ್ತು ಅವರಿಲ್ಲ ಸೊ ಆ ಗ್ರಾಮಾಯಣ ಮಾಡಬೇಕು ಅಂತ ನಾನು ಕೇಳಿದಾಗ ಹತ್ತೇ ನಿಮಿಷದಲ್ಲಿ ಒಪ್ಕೊಂಡ್ರು ನಾನು ಮಾಡ್ತೇನೆ ಅದರಲ್ಲಿ ಮುಖ್ಯವಾದ ಪಾತ್ರವನ್ನು ಮಾಡ್ತೇನೆ ಅಂತ ಒಪ್ಕೊಂಡ್ರು ಆದರೆ ಬೇರೆ ಯಾವುದೋ ಒಂದು ಕಾರಣಕ್ಕಾಗಿ ಅಂದರೆ ಅದರ ಹಕ್ಕುಗಳ ಕಾರಣದಿಂದ ನಾನು ಆ ಸಿನಿಮಾನೂ ಮಾಡೋಕ್ಕಾಗಲಿಲ್ಲ ಈ ಎರಡು ಉದಾಹರಣೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಗ್ರಾಮಾಯಣದಲ್ಲಿ ಯುವಕನ ಪಾತ್ರ ಗೋದಾನದಲ್ಲಿ ಮುದುಕನ ಪಾತ್ರ ಎರಡೂ ಮಾಡೋದಕ್ಕೆ ಅವರು ಸಿದ್ಧ ಇದ್ದರು ಆ ಥರದ ಒಂದು ಪ್ರಯೋಗಕ್ಕೆ ಅವ್ರ ಮನಸ್ಸು ಹಾತೊರಿತಾ ಇರುತ್ತೆ ಆ ಆ ತೊರೆತಿರುವಂಥ ಮನಸ್ಸಿದೆಯಲ್ಲ ಅದನ್ನು ನಾವು ನಿರ್ಮಾಪಕರು ಮತ್ತು ನಿರ್ದೇಶಕರು ಹೆಚ್ಚೆಚ್ಚು ಉಪಯೋಗಿಸ್ಕೊಳ್ಬೇಕಾಗಿರುವಂಥ ಅಗತ್ಯವೂ ಇರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಶಿವರಾಜ್ ಕುಮಾರ್ ಅವರಿಂದ ಅಥವಾ ಶಿವಣ್ಣ ಅನ್ನೋದೇ ಭಾಳ ಪ್ರೀತಿ ರಾಜ್ಕುಮಾರ್ ಮನೆ ಮಕ್ಕಳನ್ನು ನೀವು ಗಮನಿಸಿ ಶಿವರಾಜ್ ಕುಮಾರ್ನ ಶಿವಣ್ಣ ಅಂತೀವಿ ರಾಘವೇಂದ್ರ ರಾಜ್ಕುಮಾರ್ ಅವರನ್ನು ರಾಘಣ್ಣ ಅಂತೀವಿ ಪುನೀತ್ ಅವರನ್ನು ಅಪ್ಪು ಅಂತೀವಿ ಅವರ ಮೂಲ ಹೆಸರುಗಳಿಂದಲೇ ಕರೆಯೋದಿಲ್ಲ ಇವೆಲ್ಲ ಪ್ರೀತಿಪಾತ್ರವಾದಂಥ ಹೆಸರುಗಳು ಯಾಕೆ ಅಂದರೆ ಅವರೆಲ್ಲರೂ ಜನರಿಗೆ ಹತ್ತಿರವಾದಂಥ ಮನಸ್ಸುಗಳು ಹಾಗಾಗಿಯೇ ನಾನು ಯಾವತ್ತೂ ಹೇಳ್ತೇನೆ ಸಿನಿಮಾಗಳಿದೆಯಲ್ಲ ಮೈ ಮುಟ್ಟೋ ಸಿನಿಮಾ ಜಾಸ್ತಿ ಮಾಡಬೇಡಿ ಮನಸ್ಸು ಮುಟ್ಟೋ ಸಿನಿಮಾ ಮಾಡಿ ಅಂತ ಹಾಗಾಗಿ ಮೈ ಮುಟ್ಟೋ ಸಿನಿಮಾಗಳಿಗಿಂತ ಮನಸ್ಸು ಮುಟ್ಟೋ ಸಿನಿಮಾಗಳು ಇವತ್ತು ಅಗತ್ಯ ಇದೆ ಆ ಅಗತ್ಯವನ್ನು ಹಿಂದೆ ಅನೇಕ ಸಿನಿಮಾಗಳಲ್ಲಿ ಶಿವರಾಜ್ ಕುಮಾರ್ ಅವರು ಮಾಡಿ ತೋರಿಸಿದ್ದಾರೆ ಇನ್ನು ಮುಂದೆ ಬರುವಂಥ ಎಲ್ಲ ಸಿನಿಮಾಗಳು ನಮ್ಮ ಮನಸ್ಸನ್ನು ಮುಟ್ಲಿ ಅವರು ನೂರು ಕಾಲ ಬದುಕಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ ಮತ್ತು ಅವರು ದೊಡ್ಡ ಉತ್ಸಾಹದ ಚಿಲುಮೆಯ ಅವರು ಆ ಉತ್ಸಾಹ ಹಾಗೇ ಉಳ್ಕೊಳ್ಳಿ ಮತ್ತು ಉಳ್ಕೊಂಡಿರುತ್ತೆ ಅಂತ ನಾನು ನಂಬ್ಕೊಂಡಿದ್ದೇನೆ ಮತ್ತೊಮ್ಮೆ ಶಿವಣ್ಣ ಅವರಿಗೆ ಅರುವತ್ತು ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಹಾರ್ದಿಕವಾದಂಥ ಶುಭಾಶಯಗಳು